ಎಲ್ಲರಿಗೂ ನಮಸ್ಕಾರ. ವಂಶ ಪಾರಂಪರಿಕ ಸಿದ್ಧವೈದ್ಯ, ನನ್ನ ಹೆಸರು ಮುರಳಿ ಅಂತ. ನಮ್ಮ ತಾತನ ಕಾಲದಲ್ಲಿ ಈ ವೈದ್ಯವನ್ನು ಎಲ್ಲರೂ ಹೇಳ್ಕೊಟ್ಟಿದ್ರು. ಈ ವೈದ್ಯನು ಸುಮಾರು ಜನಗೆ ಒಳ್ಳೆಯದು ಮಾಡಿದ್ದಾರೆ ಈ ಗಿಡಮೂಲಿಗೆಗಳಿಂದ. ಅದೇ ರೀತಿಯಲ್ಲಿ ಅವರು ಮಾಡಿರೋದು ವಿದ್ಯೆನ ನಾನು ಕಲ್ಕೊಂಡಿದ್ದೀನಿ. ಆ ವಿದ್ಯೆಯಲ್ಲಿ ಈಗ ಇರುವಂಥ ಒಬ್ಬರಿಗೆ ಹಲ್ಲು ಸುದ್ದಿ ಇರಬೇಕು. ಮನುಷ್ಯರಿಗೆ ಅಂದರೆ ಮೇನ್ ಹಲ್ಲು ಸುದ್ದಿ ಇದ್ದರೆ 4448 ಕಾಯಿಲೆನೂ ಅಲ್ಲಲ್ಲೇ ಇರೋದಂತಾರೆ. ಹಂಗಂದರೆ ಹಲ್ಲು ಯಾವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆ ಕೆಲಸನ ಮುಗಿಸ್ಬಿಟ್ಟು ಹಲ್ಲನ್ನ ಸುದ್ದಿ ಮಾಡಬೇಕು. ಸುದ್ದಿ ಮಾಡಿದ್ರೆ ಈ ಹಲ್ಲಲ್ಲಿರೋ ಕಾಯಿಲೆ ಅಂತೂ ಹೋಗೇ ಹೋಗುತ್ತೆ. ದೇಹನೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಇರೋಂಥ ಈ ಕೆಟ್ಟ ಈ ಅಲ್ಲಲ್ಲಿ ಇರುವಂಥ ಕ್ರಿಮಿಗಳು ಹೋಗಿ ಈ ಬ್ಲಡ್ಡಲ್ಲಿ ಮಿಕ್ಸ್ ಮಾಡಿ ಮಿಕ್ಸಾಗಿ ರಕ್ತದಲ್ಲಿ ಮಿಕ್ಸ್ ಆಗಿ ನಮ್ಮ ದೇಹನ ಹಾಳು ಮಾಡಿಬಿಡುತ್ತೆ. ಅದಕ್ಕೆ ಹಲ್ಲಿಗೆ ಒಂದು ಹಲ್ಪುಡಿ ಯಾವ ಸೈಡ್ ಎಫೆಕ್ಟ್ ಇಲ್ಲದೆ ಹಲ್ಲು ಇಂದ ಬರೋಂಥ ಒಂದು ಪ್ರಾಬ್ಲಮನ್ನು ಸರಿ ಮಾಡೋಕ್ಕೆ ನಿಮಗೆ ಒಂದು ಔಷಧಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಒಂದು ಆಧಾರಪೂರ್ವವಾಗಿ ತಾಳಪತ್ರಕ ಎತ್ತಿದ್ದೀನಿ. ಅದು ತಮಿಳಲ್ಲಿದೆ. ನಾನು ಬಂದು ಅದು ಜೆರಾಕ್ಸ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಎತ್ಕೊಂಡು ಬಂದು ಇಲ್ಲಿ ಅದು ಎತ್ತಿ ಮಾಡ್ಕೊಳೋಕ್ಕಾಗಲ್ಲ. ಈ ಆಧಾರದಿಂದ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆಗಿನ ಕಾಲದಲ್ಲಿ ರಾಜರುಗಳು ಮನ್ನರುಗಳು ಈ ಅಲ್ಪುಡಿನ ತಗೊಂಡೇ ಬೆಳೆಸ್ಕೊಂಡು ಅವ್ರ ದೇಹನ ಆರೋಗ್ಯವಾಗಿ ಇಟ್ಕೊಂಡು ಅವರ ದೇಹ ಬಂದು ಒಳ್ಳೆ ಚಿನ್ನ ಥರ ಇಟ್ಕೊಂಡಿದ್ರು. ಅದಕ್ಕೆ ಒಂದೇ ಕಾರಣ ಅಲ್ಲುಪುಡಿ. ಹಲ್ಲು ಯಾವತ್ತು ಚೆನ್ನಾಗಿರುತ್ತೆ, ಹಲ್ಲು ಯಾವತ್ತು ಚೆನ್ನಾಗಿರುತ್ತೋ ಅವ್ರ ದೇಹ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರೋಂಥ ವಸ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ತೊಗೊಂಡು ಸಿಂಪಲ್ವಾಗಿರುತ್ತೆ, ನೀವು ನಿಮ್ಮ ಮನೇಲಿ ಮಾಡ್ಕೋಬೋದು. ಅದರಿಂದ ನಿಮ್ಗೆ ಯಾವ ತೊಂದರೆ ಬರೋಲ್ಲ. ಆದರೆ ಶುದ್ಧೀಕರಣ ಅಂತ ಒಂದು ಇದ್ದೇ ಇರುತ್ತೆ. ಯಾವುದೇ ಒಂದಾಗಲಿ ಶುದ್ಧಿ ಮಾಡಬೇಕು. ಶುದ್ಧಿ ಮಾಡಬೇಕಂದ್ರೆ ನಮ್ಮ ಹತ್ರ ಫೋನ್ ಮಾಡಿ ಕೇಳ್ಕೊಳ್ಳಿ. ಅದನ್ನು ಯಾವ ಥರ ಶುದ್ಧಿ ಮಾಡಬೇಕು ಅಂತಲೇ ಕೂಡ ಹೇಳ್ತೀನಿ. ಇದು ಕಡ್ಕ. ಇದು ಬಂದು ಅಕ್ಕಿ ತೊಳೆಯೋದು ನೀರಲ್ಲಿ ಒಂದು ಅರ್ಧ ಗಂಟೆ ಅದರಲ್ಲಿ ಆ ನೀರಲ್ಲಿ ಹಾಕ್ಬಿಟ್ಟು ಈ ಮೇಲ್ಗಡೆ ಇರೋದು ಒಳಗಡೆ ಇರೋದು ಬೀಜ ತೆಗೆದುಬಿಟ್ಟು ಮೇಲ್ಗಡೆ ಚಿಪ್ಪೆ ಮಾತ್ರ ತೊಗೋಬೇಕು. ಮತ್ತು ಪಟಿಕ ಇದನ್ನು ಶುದ್ಧಿ ಮಾಡಿದ್ರೆ ಮಾತ್ರ ತೊಗೋಬೇಕು, ಇಲ್ಲಾಂದರೆ ಶುದ್ಧಿ ಮಾಡಿದ್ರೆ ತೊಗೋಬಾರ್ದು. ಇದೆಲ್ಲ ಒಂದು ಇದು, ಯಾಕಂದರೆ ಅದಕ್ಕೆ ನಾನು ನಿಮ್ಗೆ ಫಸ್ಟ್ ಹೇಳ್ತಾ ಇದ್ದೀನಿ, ಶುದ್ಧಿ ತುಂಬ ಮುಖ್ಯ. ಶುದ್ಧಿ ಮಾಡಿದ್ರೆ ಮಾತ್ರ ಇದು ದೇಹವನ್ನು ಸೂಪರಾಗಿ ಇಟ್ಕೊಳತ್ತೆ. ಶುದ್ಧಿ ಮಾಡೋದು ಹೇಗಂತ ಕೂಡ ಹೇಳ್ಕೊಡ್ತೀನಿ. ಪಡಿಗಾರನ ತೊಗೊಂಡು ಬಂದು ಚೆನ್ನಾಗಿ ಧೂಳು ಮಾಡಿ ಮಡಿಕೆ ಹೊಸ ಮಡಿಕೆ ತೊಗೊಂಡು ಬಂದು ಆ ಈ ಪಡಿಗಾರನ ಧೂಳು ಮಾಡಿ ಅದರೊಳಗಡೆ ಹಾಕಿ ಒಂದು ಅರ್ಧ ಗಂಟೆ ಇಲ್ಲಾಂದರೆ 2 ಅವರ್ ಕಾಲ ಇದನ್ನು ಕೆಳಗಡೆ ಬೆಂಕಿ ಹಾಕಿ ಉರಿಸಿದ್ರೆ ಇದು ನೀರು ಥರ ಆಗಿ ಒಳ್ಳೆ ಪೌಡ್ರ್ ಥರ ಗಟ್ಟಿಯಾಗಿ ಆಗ್ಬಿಡತ್ತೆ. ನೋಡಿದ್ರೆ ಹಿಂಗೆ ಹಂಗೆ ಪುಡಿ ಪುಡಿ ಆಗುತ್ತೆ. ಅದೇ ಪಡಿಗಾರನ ತೊಗೊಂಡು ನೀವು ಪುಡಿ ಪುಡಿ ಮಾಡೋಕ್ಕಾಗಲ್ಲ. ಈ ಶುದ್ಧಿ ಮಾಡಿರೋಂಥ ಪಡಿಗಾರ ಇದನ್ನು ನೀವು ಬಂದು 20 ಗ್ರಾಮ್ ತೊಗೋಬೇಕು. ಈ ಕಡ್ಕಾಯಿನ 80 ಗ್ರಾಮ್ ತೊಗೊಂಡು ಎರಡೂ ಬಿಸಿಲಲ್ಲಿ ಒಣಗಿಸಿ, ಇದು ಬೇಕಾಗಿಲ್ಲ, ಬಿಸಿಲಲ್ಲಿ ಒಣಸೋದು ಬೇಕಾಗಿಲ್ಲ. ಈ ಕಡ್ಕಾಯಿ ಬಂದು ಈ ಅಕ್ಕಿ ತೊಳೆಯೋ ನೀರಲ್ಲಿ 2 ಗಂಟೆ ಇಲ್ಲಾಂದರೆ ಅರ್ಧ ಗಂಟೆ ಇಕ್ಕಿಸ್ಬಿಟ್ಟು ಈ ಒಳಗಡೆ ಬೀಜ ತೆಗೆದುಬಿಟ್ಟು ಈ ಚಿಪ್ಪಿ ಮಾತ್ರ ಬಿಸಿಲಲ್ಲಿ ಒಣಗಿ ಹಾಕ್ಸ್ಬಿಟ್ಟು ಈ ಎರಡನ್ನು ಸೇರಿಸಿ ಚೆನ್ನಾಗಿ ಪೌಡ್ರ್ ಮಾಡಿ ಬೆಳಗ್ಗೆ ಕಾಲದಲ್ಲಿ ನೀವು ಮತ್ತು ಸಾಯಂಕಾಲದಲ್ಲಿ ಅಲ್ಲಿ ತುಳ್ಕೊಂಡು ಬಂದರೆ ಬ್ರಷ್ ಕೂಡ ಬೇಕಾಗಿಲ್ಲ. ನೀವು ಬೇಕಾದರೆ ಇದನ್ನು ಈ ಕೈಯಲ್ಲಿ ಉಜ್ಜಿಕೊಂಡು ಒಂದು ಅರ್ಧ ಗಂಟೆ ನಿಮಗೆ ನೀವು ಪೇಸ್ಟಲ್ಲಿ ಕೂಡ ಉಜ್ಕೋಬೋದು, ಏನು ತೊಂದರೆ ಇಲ್ಲ. ಬ್ರಷ್ ತೊಗೊಂಡು ಉಜ್ಕೋಬೋದು. ಆದರೆ ಇದರಲ್ಲಿ ಉಜ್ಜೋದ್ರಿಂದ ಆ ಕಾಲದ ರಾಜರು ಆ ಮನ್ನರುಗಳು ಕೂಡ ಇದನ್ನೇ ಉಪಯೋಗ ಮಾಡಿದ ಅಂತ ತಾಳಪತ್ರ ಗಂಧಕದಲ್ಲಿ ಬರೆದಿದ್ದಾರೆ. ಅವರು ಆರೋಗ್ಯವಾಗಿದ್ದಾರೆ. ಏನಕ್ಕೆ ಅಂದರೆ ಈ ಹಲ್ಲಲ್ಲಿ ಬರುವಂಥ ಕೆಟ್ಟ ಸ್ಮೆಲ್ಲು, ಈ ಇಗುರಲ್ಲಿ ಬರುವಂಥ ಬ್ಲಡ್ಡು, ಮತ್ತು ಬಾಯಲ್ಲಿ ಕೆಟ್ಟ ಸ್ಮೆಲ್ ಬರ್ತಾಯಿರತ್ತೆ, ವಾಸನೆಗಳು ಬರ್ತಾಯಿರತ್ತೆ. ಏನಕ್ಕೆ ಅಂದರೆ ಈ ಹಲ್ಲು ಉಜ್ಜಿದ್ದರಿಂದ ಆ ಹಲ್ಲಿಂದ ಹೋಗಿ ಕರುಳಲ್ಲಿ ಹೊಟ್ಟೆಯಲ್ಲ ಕರುಳುಗಳಲ್ಲೆಲ್ಲ ಹುಳಗಳು ಸೇರಿಕೊಂಡಿರತ್ತೆ. ಆ ಹುಳಗಳಿಂದನೇ ಆ ಹೊಟ್ಟೆಯಲ್ಲಿರೋ ಎಲ್ಲ ಸೇರಿಕೊಂಡಿದ ಮೇಲೆ ಆ ವಾಸನೆ ಎಲ್ಲ ಬಂದು ಬಾಯಿ ಒಳಗಡೆ ಬರುತ್ತೆ, ಬಾಯಿಂದ ಬರುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಇದನ್ನು ತೊಗೊಂಡು ಉಜ್ಜಿದ್ರೆ ಅಲ್ಲಲ್ಲಿ ಬರೋವಂಥ ಎಲ್ಲ ಥರ ಕಾಯಿಲೆಗಳು ಎಷ್ಟೋ ಇದೆ, ಅಲ್ಲಲ್ಲಿ ಬರೋವಂಥ ಕಾಯಿಲೆಗಳು ಎಷ್ಟೋ ಇದೆ. ಹಲ್ಲು ಉಳುಕಲ್ಲು, ಬೇಗನೆ ಈಗ ಚಾಕ್ಲೇಟ್ ತಿಂತಾರೆ,
ಬೇಗನೆ ಉಳ್ಕಲಾಗ್ಬಿಡೋದು. ಏನಕ್ಕೆ ಆಗ್ಬಿಟ್ರೆ ಅಂದರೆ ಅದರಲ್ಲಿ ಕ್ಯಾಲ್ಶಿಯಂ ಇರಲ್ಲ. ಟೀ ಕಾಫಿ ಕುಡಿದ ತಕ್ಷಣ ಹಲ್ಲು ನೋವು ಬರೋದು, ಮತ್ತು ಅಲ್ಲಿಂದ ಈ ಟೀ ಕಾಫಿ ಕುಡೋದ್ರಿಂದ ಒಂದು 5-6 ರೋಗಗಳು ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ಈ ಹಲ್ಲು ಪುಡಿಯಿಂದ ಹೋಗ್ಬಿಡುತ್ತೆ. ಈ ಹಲ್ಲು ಪುಡಿ ಉಪಯೋಗಿಸೋದ್ರಿಂದ ನಿಮಗೆ ಅಲ್ಲಲ್ಲಿ ಬರೋಂಥ ಕಾಯಿಲೆಗಳೆಲ್ಲ ನಿಮಗೆ ಹೆಚ್ಚಾಗ್ಬೋದು. ಈ ಪೇಸ್ಟ್ ಕೂಡ ನಿಮಗೆ ಪೇಸ್ಟ್ ಹಾಕಿದ ತಕ್ಷಣ ನಿಮಗೇನಾಗುತ್ತೆ, ಹಲ್ಲು ವೈಟ್ ಆಗಿರುತ್ತೆ, ಒಳ್ಳೆ ಸುಂದರವಾಗಿ ಕಾಣಿಸುತ್ತೆ. ಆದರೆ ಅದರಲ್ಲಿ ಶುಗರ್ ಇರುತ್ತೆ, ಸಕ್ಕರೆ ಇರುತ್ತೆ. ಅದು 3 ದಿನ ಎಫೆಕ್ಟ್ ಕೊಡುತ್ತೆ ನಿಮಗೆ, ನಿಮ್ಗೆ ಗೊತ್ತಾಗಲ್ಲ. ಅದು ಬ್ಲಡ್ಡಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಬ್ಲಡ್ಡಲ್ಲಿ ಹೋಗಿ ಸೇರ್ಕೊಳ್ಳ ತಕ್ಷಣ ನಿಮ್ಗೆ ಇಮಿಡಿಯೇಟಾಗಿ ಏನು ಕಾಯಿಲೆಗಳು ಬರಲ್ಲ. ಅದು ಇದಕ್ಕಿಂತ ದಿನ ಆಗಿದ ತಕ್ಷಣ ಒಂದು 3 ತಿಂಗಳು ಆದಮೇಲೆ ಈ ಶುಗರ್ ಈ ಪೇಸ್ಟಿಂದ ಒಂದು ಕಾಯಿಲೆ ಬರುತ್ತೆ, ಅದನ್ನು ಜ್ವರ ಸಂಬಂಧಪಟ್ಟಿದ್ದೇನೆ ಇರುತ್ತೆ. ಆದರೆ ಕೂಡ ಅದು ಇದೇ ಸಂಬಂಧ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಥರ ಒಂದು ಹಲ್ಲು ಪುಡಿನ ನೀವೇ ರೆಡಿ ಮಾಡಿಕೊಂಡು ಎಲ್ಲರೂ ಈ ಹಲ್ಲನ್ನ ಸರಿಯಾಗಿ ಇಟ್ಕೊಳ್ಳಿ. ಬೆಳಿಗ್ಗೆ ಮತ್ತು ನೈಟ್ ಮಲಗುವಾಗ ಕೂಡ ನೀವು ಉಜ್ಜಿಕೊಂಡು ಮಲ್ಕೋಬೋದು. ಅಲ್ಲಿ ನೀಟಾಗಿ ಇಟ್ಕೊಂಡ್ರೆ ನಿಮ್ಮ ದೇಹ ಆರೋಗ್ಯವಾಗಿರುತ್ತೆ. ಅಲ್ಲಲ್ಲಿ ಬರೋಂಥ ಸಮಸ್ಯೆಗಳು ತೊಂದರೆಗಳು ಎಲ್ಲ ಒಂದು ಪರಿಹಾರ ಅಂದರೆ ಇದೇ ಪರಿಹಾರ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ಈ ಹಲ್ಲು ಪುಡಿ ಬೇಕಂದ್ರೆ ಕೂಡ ನಮ್ಮ ಹತ್ರ ಇರುತ್ತೆ, ಬೇರೆ ರೀತಿಯಲ್ಲಿ ಒಂದು ಮಾಡಿದ್ದೀವಿ, ಅದನ್ನು ಕೂಡ ನೀವು ತೊಗೋಬೋದು. ನಮ್ಮ ಹತ್ರ ತೊಗೊಂಡು ಫೋನ್ ಮಾಡಿ ಕೇಳಿ ತೊಗೋಬೋದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.